ಅಬಕಾರಿ ವಲಯದಡಿ ವಿವಿಧ ಪ್ರಕರಣಗಳಲ್ಲಿ ವಶಪಡೆದಿದ್ದ ಹಾಗೂ ಪೊಲೀಸ್ ಇಲಾಖೆಯಿಂದ ಹಸ್ತಾಂತರವಾದ ಮದ್ಯಪಾನವನ್ನು ತುಮಕೂರು ಜಿಲ್ಲಾ ಅಬಕಾರಿ ಆಯುಕ್ತರ ಆದೇಶದಂತೆ ಮಧುಗಿರಿ ವಲಯ ಡಿವೈಎಸ್ಪಿ ಚಂದ್ರಪ್ಪ ನೇತೃತ್ವದಲ್ಲಿ ಪಾವಗಡ ತಾಲೂಕಿನ ಹೊರವಲಯದ ಪುರಸಭೆ ತ್ಯಾಜ್ಯ ನಿರ್ವಹಣಾ ಘಟಕದಲ್ಲಿ ಗುರುವಾರ ನಾಶಪಡಿಸಲಾಯಿತು. ವಿವಿಧ ಮೊಕದ್ದಮೆಗಳಲ್ಲಿ ವಶಪಡಿಸಿಕೊಂಡ ಸುಮಾರು 4 ಲಕ್ಷ ಮೌಲ್ಯದ 806 ಲೀಟರ್ ಮದ್ಯ, 66 ಲೀಟರ್ ಬಿಯರ್, 30 ಸೇಂದಿ ಸೇರಿದಂತೆ ಬಿಎಲ್ಸಿ ಪ್ರಕರಣಗಳಲ್ಲಿ ಜಪ್ತಿಪಡಿಸಿದ 1 ಲೀಟರ್ ಮದ್ಯಪಾನವನ್ನು ನಾಶಪಡಿಸಲಾಯಿತು. ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಚಂದ್ರಪ್ಪ ಮಾತನಾಡಿ, ಪರಿಸರ ಮಾಲಿನ್ಯವಾಗದಂತೆ ಪಾವಗಡ ವಲಯದಲ್ಲಿ ಜಪ್ತಿ ಮಾಡಿದ್ದ ಅಕ್ರಮ ಮದ್ಯಪಾನ ನಾಶ ಮಾಡಲಾಯಿತು ಎಂದು ಮಾಹಿತಿ ನೀಡಿದರು. ಪಾವಗಡ ತಾಲೂಕಿನ ವಿವಿಧ ಪ್ರಕರಣಗಳಲ್ಲಿ ವಶಪಡಿಸಿಕೊಂಡಿರುವ 805.405 ಲೀಟರ್ ಮದ್ಯ, 66.660 ಲೀಟರ್ ಬೀರು, 30.500 ಲೀಟರ್ ಸೇಂದಿ, ಎಷ್ಟು ಬಿ ಎಸ್ ಇದು 1.44 ಮತ್ತು 1.4 ಲೀಟರ್ ಅನ್ನು ಅಬಕಾರಿ ಉಪಯುಕ್ತರು ತುಮಕೂರು ಜಿಲ್ಲೆ ತುಮಕೂರು ಇವರ ಆದೇಶ ಮೇರೆಗೆ ದಿನಾಂಕ 13/2/2024 ಪಾವಗಡ ತಾಲೂಕು ಯಾವುದು ವಿಲೇವಾರಿ ಘಟಕ ಇಲ್ಲಿಂದೇ ಅಬಕಾರಿ ಪಾವಗಡ ಪುರಸಭೆಗಳು ತಹಸೀಲ್ದಾರು ಮತ್ತು ಕೆಎಸ್ಪಿಸಿ ಡಿಪೋ ಮ್ಯಾನೇಜರು ಇವರ ಸಮಕ್ಷಮದಲ್ಲಿ ನಾಶಪಡಿಸಲಾಯಿತು. ಟೋಟಲ್ ಎಷ್ಟಿದೆ ಸರ್, ಎಷ್ಟು ಲೀಟರ್ ಇದಾಗಿದೆ ಹೇಳಿದ್ರಲ್ಲ ಟೋಟಲ್? ಇನ್ನೊಂದ್ಸಲ ಹೇಳಿ ಸರ್. 806.415 ಲೀಟರ್ ಎಮ್ ಎಲ್, 66.650 ಲೀಟರ್ ಬೀರು, 30.500 ಲೀಟರ್ ಸೇಂದಿ ಮತ್ತು 1.14 ಲೀಟರ್ ಮದ್ಯ. ಓಕೆ, ನೈಸ್ ಸರ್, ಥ್ಯಾಂಕ್ ಯು. ಇದೇ ವೇಳೆ ರೇವಣ್ಣಕರ್ ಕೆಎಸ್ಬಿಸಿಎಲ್ ಡಿಪೋ ಮೇಲ್ವಿಚಾರಕ, ಚಳ್ಳಕೆರೆ ಅಬಕಾರಿ ನಿರೀಕ್ಷಕರಾದ ಮೈಕಲ್ ಜಾರ್ಜ್, ಮಾರಿಪ್ಪ ಹಿತ್ತಲಿಮನಿ, ಕಂದಾಯ ಇಲಾಖೆ ಆರ್ಐ ರಾಜಗೋಪಾಲ್ ಇತರರು ಇದ್ದರು. ಚಾಲುಕ್ಯ ನ್ಯೂಸ್ ಜನರಿಗೋಸ್ಕರ.